ಜನೆ ಅಡಕಸ ಬೆಟ್ಟದ ಓದು ಜನಮೇಜಿಯ ಬೆಳಬೆಳಗ್ಗೆ ಕನ್ನಡದ ಓದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಇಂದು ಎಂದಿನಂತೆ 7:30 ಮುಂಜಾನೆ 9 ಗಂಟೆವರೆಗೂ ನಾವು ಇಲ್ಲಿ ಕನ್ನಡ ಸಾಹಿತ್ಯದ ಹಲವಾರು ಪ್ರಕಾರಗಳನ್ನು ನಾವು ಇಲ್ಲಿ ವಾಚಿಸ್ತೇವೆ, ಅದ್ರ ಬಗ್ಗೆ ಮಾತಾಡ್ತೇವೆ. ಕಥೆ, ಕವನ, ಕಾದಂಬರಿ ಅಥವಾ ತಾವೇ ರಚಿಸಿದ ಕವನ ಮತ್ತು ಕಥೆಯನ್ನು ತಾವು ಇಲ್ಲಿ ಆರಾಮಾಗಿ ಓದ್ಬೋದು. ಇಲ್ಲಿ ಯಾರು ನಿಮ್ಮನ್ನು ವಿಗ್ರಹಾರಾಧನೆಯನ್ನು ವಿರೋಧಿಸುವವರು ಕೂಡ ಯಾವುದೋ ಒಂದು ಸಂಕೇತಕ್ಕೆ, ಉದಾಹರಣೆ ಶಿಲುಬೆಗೆ, ಮೇರಿಯ ವಿಗ್ರಹಕ್ಕೆ ಗೌರವ ಸಲ್ಲಿಸುತ್ತಾರೆ. ಇವತ್ತು ಕಂಟಿನ್ಯೂ ಮಾಡ್ತೀನಿ. ಮೇಲೆ ಉದಾಹರಿಸಿದ ಶ್ವೇತ ಶ್ವೇತ ರೂಪನಿಷತ್ತಿನ ಮಂತ್ರದಲ್ಲಿ ಕಾಣುವ ಎರಡು ಅಂಶಗಳು, ಕರ್ಮಾಧ್ಯಕ್ಷ ಮತ್ತು ಸಾಕ್ಷಿ ಎಂಬ ಕಲ್ಪನೆಗಳು ವಾದವಿವಾದಗಳಿಗೆ ಆಸ್ಪದ ಕೊಡುತ್ತವೆ. ಡಿ ವಿ ಗುಂಡಪ್ಪನವರು ತಮ್ಮ ದೇವರು ಎಂಬ ಪುಟ್ಟ ಪುಸ್ತಕದಲ್ಲಿ ಆ ಮಂತ್ರವನ್ನು ಉದಾಹರಿಸಿ, ಎಲ್ಲ ತನ್ನದೇ ಎಂಬಂತಹ ಚಾಪಿನಲ್ಲಿ ತನ್ನ ಕುತ್ತಿಗೆಗೆ ನೇತು ಹಾಕಿಕೊಂಡ ಸರುಗಂಟಿನ ಚೀಲದೊಳಗೆ ಅಡಿಕೆ ಹೋಳಿಗಾಗಿ ಕೈಯಾಡಿಸುತ್ತಾ ಅದು ಸಿಕ್ಕಿದರೂ ಬಿಟ್ಟು ಮತ್ತೆ ಕೈಯಾಡಿಸುತ್ತಾ ನಿಂತಳೆಂದರೆ ಪೂರ್ವಾಶ್ರಮದ ಲಿಲ್ಲಿಬಾಯಿ ಎಲ್ಲಿಯೋ ಏನೋ. ಹೊಸದಾಗಿ ಬಂದ ಸಿನಿಮಾ ಹೇಗಿದೆ ಎಂದು ಆಕೆ ನೋಡಿದ ಮರುದಿನವೇ ಹೇಳುವಳು. ಪೇಪರು ಬಂತಲ್ಲ ಎಂದು ಗಟ್ಟಿಯಾಗೊಮ್ಮೆ ಯಾರಾದ್ರೂ ಹೇಳಿದ್ರೆ ಅದು ಆಕೆ ಬಂದಳೆಂದೇ ಅರ್ಥವಾಗಿ ಹೆಂಗಸರು ಕರ್ಮ ಋಣ ಶೇಷಂಗಳುಳಿಯದಿರೆ ಬಿತ್ತಾಗಿ ಜನ್ಮ ಜನ್ಮಾಂತರದ ಮರಗಳೇಳದಿರೆ ಬ್ರಹ್ಮನುದ್ಯಾನವನ ಶಾಶ್ವತ ಒಳಿಹುದೆಂತು ಮರ್ಮವಿದು ಸೃಷ್ಟಿಯಲ್ಲಿ ಮಂಕುತಿಮ್ಮ. ಕರ್ಮ ಋಣ ಶೇಷಂಗಳುಳಿಯದಿರೆ ಬಿತ್ತಾಗಿ ಜನ್ಮ ಜನ್ಮಾಂತರದ ಮರಗಳೇಳದಿರೆ ಬ್ರಹ್ಮನುದ್ಯಾನವನ ಶಾಶ್ವತದೊಳಿಹುದೆಂತು ಮರ್ಮವಿದು ಸೃಷ್ಟಿಯಲ್ಲಿ ಮಂಕುತಿಮ್ಮ. ಭಾವಾರ್ಥ ಹೀಗೆ, ಸೃಷ್ಟಿಕರ್ತನು ಎಲ್ಲಾ ಹಳೆ ಮನೆಗಳಲ್ಲೂ ಮನೆ ಹಿಂಭಾಗದಲ್ಲಿ ಗಲ್ಲಿ ಕಡೆಗೆ ಚಿಕ್ಕ ಬಾಗಿಲಿರುವುದನ್ನು ನೋಡಬಹುದು. ಅವೆಲ್ಲ ಮಲಸಾಗಿಸುವ ಜಾಡಮಾಲಿಗಳು ಮುಂಭಾಗದಲ್ಲಿ ಓಡಾಡದೆ ಹಿಂದಿನಿಂದಲೇ ತಿರುಗಾಡಲೆಂದು ಮಾಡಿದ ಬಾಗಿಲುಗಳು. ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಕಣ್ಣಿಗೆ ಬೀಳದಂತೆ ಕದ್ದು ಓಡಾಡಲು ಯಾವಾಗಲೂ ಆ ಬಾಗಿಲನ್ನೇ ಉಪಯೋಗಿಸುತ್ತಿದ್ದೆವು. ಸಿ ಕೆ ರಾಮ ಅಲ್ಲಿಗೆ ನಾಯಿ ಕರೆದುಕೊಂಡು ಬಂದ. ಗಲ್ಲಿಯ ಓಣಿಯ ಮೇಲೆ ಒಂದು ನಲ್ಲಿ ಪೈಪು ಹಾಕಿದ್ದರು. ಬಿವಿ ಬಂದವನೇ ನಮ್ಮ ಹತ್ತಿರ ಕತ್ತಿ ಇಸ್ಕೊಂಡು ಅನ್ನುವಂತೆ ಇದೆ. ವಿಚಾರ ಮಂಜರಿ ಹಾಗೂ ಇತರ ನೆಲೆಗಳಲ್ಲಿ ಬಂದ ಅವರ ಬದುಕಿನ ಕಾಳಜಿಗಳು ಮಹತ್ವದ್ದಾಗಿವೆ. ಕನ್ನಡವಿಲ್ಲದೆ ಕನ್ನಡಿಗರಿಲ್ಲ, ಕನ್ನಡಿಗರಿಲ್ಲದೆ ಕರ್ನಾಟಕವಿಲ್ಲ. ಕರ್ನಾಟಕದಲ್ಲಿ ಯಾರೇ ಬಂದು ನೆಲೆ ನಿಂತರೂ ಅವರು ಮಾನವ ಹಿತ ಬುದ್ಧಿಯಿಂದ ಜನರ ಭಾಷೆಯನ್ನೇ ಹೃದಯದ ಭಾಷೆ, ಜ್ಞಾನದ ಭಾಷೆ, ರಾಜಕಾರ್ಯ ವ್ಯವಹಾರದ ಭಾಷೆ, ಧರ್ಮದ ಭಾಷೆ ಮಾಡದಿದ್ದರೆ ಅಷ್ಟರ ಮಟ್ಟಿಗೆ ಜನಹಿತದ ವಂಚನೆಯಾಗುವುದನ್ನು ಮರೆಯಬಾರದು ಎನ್ನುವಂತೆ ಇದೆ. ವಿಚಾರ ಮಂಜರಿ ಹಾಗೂ ಇತರ ನೆಲೆಗಳಲ್ಲಿ ಬಂದ ಅವರ ಬದುಕಿನ ಕಾಳಜಿಗಳು ಮಹತ್ವದ್ದಾಗಿವೆ. ಕನ್ನಡವಿಲ್ಲದೆ ಕನ್ನಡಿಗರಿಲ್ಲ, ಕನ್ನಡಿಗರಿಲ್ಲದೆ ಕರ್ನಾಟಕವಿಲ್ಲ. ಕರ್ನಾಟಕದಲ್ಲಿ ಯಾರೇ ಬಂದು ನೆಲೆ ನಿಂತರೂ ಅವರು ಮಾನವ ಹಿತ ಬುದ್ಧಿಯಿಂದ ಜನರ ಭಾಷೆಯನ್ನೇ ಹೃದಯದ ಭಾಷೆ, ಜ್ಞಾನದ ಭಾಷೆ, ರಾಜಕಾರ್ಯ ವ್ಯವಹಾರದ ಭಾಷೆ, ಧರ್ಮದ ಭಾಷೆ ಮಾಡದಿದ್ದರೆ ಅಷ್ಟರ ಮಟ್ಟಿಗೆ ಜನಹಿತದ ವಂಚನೆಯಾಗುವುದನ್ನ ಮರೆಯಬಾರದು ಎಂದು ನಿನ್ನ ಹುಡುಗಿ ಜೊತೆ ಪ್ರೀತಿಸ್ತಿರುವಾಗ್ಲೆ ಮತ್ತಾಗಲೇ ಸೋಸೆನ್ ಬರುತ್ತಾನೆ ಮತ್ತು ತಟ್ಟಲು ಆರಂಭಿಸ್ತಾನೆ. ಅವರು ಯಾವಾಗೆಂದ್ರೆ ಆವಾಗ ಬರ್ತಾರೆ. ಶಿಷ್ಟಾಚಾರ ಮರ್ಯಾದೆ ಇವುಗಳಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಅವನೇನ್ ಹೇಳ್ತಿದ್ದ ನನಗೆ, ಅವನು ಕೇಳುತ್ತಿದ್ದ, ನನ್ನ ಪುಸ್ತಕವನ್ನೇಕೆ ಸೇರಿಸಿಕೊಂಡಿಲ್ಲ ನೀನು ಅಂತ. ಓ ನನ್ನ ದೇವರೇ, ಅದು ನಿಜ. ನಾನವನ ಪುಸ್ತಕವನ್ನು ಪಟ್ಟಿಯಲ್ಲಿ ಸೇರಿಸಿಕೊಂಡಿಲ್ಲದಿರುವುದಕ್ಕೆ ಸರಳ ಕಾರಣ ಎಂದ್ರೆ ಅವನ ಪುಸ್ತಕದಲ್ಲಿ ನೇಗಿಲೆಳೆಯುವ ಹೊತ್ತಿಗೆ ಎತ್ತಿನ ಸ್ಥಿತಿಗೆ ಹೋಗಿರುವುದು. ಮೊನ್ನೆ ಪರಿಸರ ವಿಜ್ಞಾನಿಗಳ ಸಮಾವೇಶ ಒಂದರಲ್ಲಿ ರೈತರೆಲ್ಲ ಇತ್ತೀಚೆಗೆ ತಮ್ಮ ಹೊಲಗಳಲ್ಲಿ ಬೇಳೆ, ಉದ್ದು, ಹೆಸರುಕಾಳು ಇತ್ಯಾದಿ ಹಾಕುವುದನ್ನು ತ್ಯಜಿಸಿ ನೀಲಗಿರಿ ಹಾಕತೊಡಗಿದವರ ಬಗ್ಗೆ ತೀವ್ರ ಕಳಕಳ ವ್ಯಕ್ತಪಡಿಸಿದರು. ಏಕೆಂದರೆ ಸರ್ಕಾರ ನೀಲಗಿರಿ ಮರಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಬೆಳೆಯುವುದಕ್ಕೆ ಜನ ಪ್ರತಿಭಟಿಸಬಹುದು, ಆದರೆ ಸ್ವಂತ ಜಾಗದಲ್ಲಿ ಇಂಥದ್ದನ್ನೇ ಬೆಳೆಯಬೇಕೆಂದು ರೈತನನ್ನು ಬಲವಂತ ಮಾಡಲು ಅವರು ಶರಣ ಸಂಸ್ಕೃತಿಯಿಂದ ಬಂದವರು. ಈಗ ಲೇಖನವನ್ನು ಓದ್ತೇನೆ. ವಿಜ್ಞಾನ ಮತ್ತು ಅನುಭವ ಇವೆರಡಕ್ಕೂ ನಿರ್ದಿಷ್ಟವಾದ ಗುರಿಗಳಿವೆ, ನಿರ್ದಿಷ್ಟವಾದ ಅನ್ವೇಷಣೆಗಳಿವೆ. ನಮ್ಮ ಇಂದ್ರಿಯಗಳಿಗೆ ಗೋಚರವಾದ ವಿಷಯಗಳನ್ನು ಯಥಾರ್ಥವಾಗಿ ತಿಳಿದುಕೊಂಡು ಆ ವಿಷಯಗಳಲ್ಲಿ ಅಡಗಿರುವ ನಿಯಮಗಳನ್ನು ಸ್ಪಷ್ಟವಾಗಿ ಸೂತ್ರೀಕರಿಸುವುದು ವಿಜ್ಞಾನದ ಕೆಲಸ. ವಿಶ್ವವನ್ನೆಲ್ಲ ಆವರಿಸಿ ಅದನ್ನು ಮೀರಿ ನಿಂತಿರುವ ವಿರಾಟ್ ಪುರುಷನ ಪರಿಚಯವನ್ನು ಮಾಡಿಕೊಡುವುದು ಅನುಭವದ ಕೆಲಸ.
ಆಮೇಲೆ ಯಾವ ಮಾವು ಬಾಯಿಗೆ ರುಚಿಯನ್ನು ಮತ್ತು ಕೈಗೆ ಕಾಸನ್ನು ನೀಡುತ್ತದೆ ಎಂದು ತಡಕಾಡುತ್ತಿರುವಾಗ ಈ ಮಧುರಗಿತ್ತಿ ಮಲ್ಲಿಕಾ ಬಗ್ಗೆ ಧೀಮಾಗೆ ಯಾರೋ ಪುಣ್ಯಾತ್ಮರು ಮಾಹಿತಿ ನೀಡಿದ್ರು. ತಕ್ಷಣವೇ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಧಾವಿಸಿ ಮಲ್ಲಿಕಾ ಮಾವಿನ ಎಳೆ ಸಸಿಗಳನ್ನು ತಂದು ಮನೆ ತುಂಬಿಸಿಕೊಂಡರು. ಅವುಗಳನ್ನು ಮನೆಯ ತಾರಸಿಯ ಮೇಲೆ ಎಳೆ ಬಿಸಿಲು ಬೀಳುವ ಕಡೆ ಎಚ್ಚರಿಕೆಯಿಂದ ಇಡಲಾಯಿತು. ಆಗ ತಾರಸಿಗೆ ಹೋಗಲು ಮೆಟ್ಟಿಲುಗಳು ಇರಲಿಲ್ಲವಾಗಿ 12 ಕಾಲಿನ ಒಂದು ದೊಡ್ಡ ಏಣಿಯನ್ನು ಕೊಂಡು ತಂದೆವು. ಒಂದೊಂದು ಟೇಲರರು ಬಂದ ಮೇಲೆ ಬರೀ ಸಂಸ್ಥಾನದ ಜವಾಬ್ದಾರಿ ಅಷ್ಟೇ ಅಲ್ಲ, ಬಾಲಕ ನಾಯಕರ ಸಂಪೂರ್ಣ ಜವಾಬ್ದಾರಿನೂ ವಹಿಸ್ಕೊಂಡ್ರು. ಹುಡುಗಿ, ಅದ್ಯಾಕಂತೀನಿ ನಾನು, ಅಲ್ಲ ಮಹಾರಾಣಿ ಈಶ್ವರಮ್ಮನವರು ಇದ್ರಲ್ಲ ನಾಯಕರನ್ನ ನೋಡ್ಕೊಳ್ಳಿಕ್ಕೆ. ನಿರೂಪಕ, ಅದ ನೋಡು ಬ್ರಿಟಿಷರ ಹಿಕ್ಮತ್ತು. ಮಹಾರಾಜರು ತೀರಿಕೊಂಡಾಗ ವೆಂಕಟಪ್ಪ ನಾಯಕ ಸಣ್ಣ ಹುಡುಗ, ರಾಜ ಇಲ್ಲದ ರಾಜ್ಯಕ್ಕ ಕಂಪನಿ ಸರ್ಕಾರದ ಮಲ್ಲಿಗೆ ಮೊಗ್ಗಿನಂಥ ಬೆರಳು ಅರಳಿ ಗಾಳಿಯನ್ನು ಹಿಡಿ ಹಿಡಿದು ಗಾಳಿ ಸುತ್ತಿದ್ದವು. ನೋಡ ನೋಡುತ್ತಾ ಇದು ಪ್ರವಾಹದಲ್ಲಿ ಹೋಗುತ್ತಿದೆ ಪ್ರಣಯದ ಕಸದಂತೆ. ಇಲ್ಲಿ ದಂಡೆಯಲ್ಲಿ ಮುಚ್ಚಿದ ಕದಗಳ ಹಿಂದೆ ಯಾರೂ ಇಲ್ಲ. ಮಸಾಲೆ ಅರೆಯುವ ಕಲ್ಲು ಕೂತಲ್ಲೇ ದೇವರಾಗಿದೆ. ಬದುಕು ಬಂದಿತ್ತೆ, ದೇಹ ಕೀವು ರಕ್ತದಿ ಹದಗೆಟ್ಟಿತ್ತೆ, ಧೂಮ ಪ್ರಭೆಯೆಂಬ ನರಕದಲ್ಲಿ ಏನೇನು ಅನುಭವಿಸಿದೆ? ಕುತೂಹಲದ ಪ್ರಶ್ನೆ ಇದೆ ಕೊನೆಗೆ, ನೀನು ಮಾಡಿದ್ದು ತಪ್ಪೋ ಒಪ್ಪೋ ಅನ್ನುವುದಕ್ಕೆ ಕೇಳಬೇಕು. ನನ್ನ ನಂತರದ ಕಥೆಯ ಜಗವಬಲ್ಲದು. ಅವಳ ನಂತರದ ಕತೆ ಬೇಕಿದೆ ಜಗಕ್ಕೆ. ಈಗ ನಾನು ಒಮ್ಮೆ ಸಂಬಳ ಸಿಗುತ್ತಿತ್ತು ನಗದಿನಲ್ಲಿ, ದುಡ್ಡು ಕೈಗೆ ಸಿಕ್ಕರೆ ಮಾತ್ರ ಸಮಾಧಾನ, ಬ್ಯಾಂಕಿಗೆ ಹೋಗುತ್ತಿದ್ದುದು ಎಂದೋ ಒಂದು ದಿನ. ನಮ್ಮಪ್ಪನಿಗೋ ಬ್ಯಾಂಕಿನಲ್ಲಿ ದುಡ್ಡಿಡಲೇ ಭಯ. ಪೊದೆಯಲ್ಲಿರುವ 2 ಹಕ್ಕಿಗಳಿಗಿಂತ ಕೈಯಲ್ಲಿರುವ 1 ಹಕ್ಕಿಯೇ ಮೇಲೆಂಬ ಧೋರಣೆ. ದುಡ್ಡು ಮನೆಯ ಪೆಟ್ಟಿಗೆಯಲ್ಲಿರಬೇಕು, ಇಲ್ಲದಿದ್ದರೆ ಚಿನ್ನದ್ದೋ ಅಥವಾ ಭೂಮಿಯದೋ ರೂಪದಲ್ಲಿರಬೇಕು. 15 ವರ್ಷಗಳೀಚೆಗೆ ಜಮೆಯಾಗುತ್ತಿದೆ. ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾಳೆ 7:30 ನಾವು ಇಲ್ಲಿ ಮತ್ತೆ ಸೇರಲಿದ್ದೇವೆ ಕನ್ನಡದ ಓದಲಿಕ್ಕೆ. ನಾಳೆ ಸಮಯದ ಮಿತಿ ಇರುತ್ತೆ, ಆದರೆ ಆಡಿಯನ್ಸ್ನ ಮಿತಿ ಇರೋದಿಲ್ಲ. ಅಂದರೆ 9 ಗಂಟೆಗೆ ನಾವು ಕಾರ್ಯಕ್ರಮ ಕೊನೆಗೊಳಿಸೋದಿಲ್ಲ. ನೀವು ವಾರ ಪೂರ್ತಿ ಓದ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾಳೆ ಬಂದು ನೀವು ನಿಮ್ಮ ಭಾಗದ ಓದನ್ನು ಓದಬಹುದು. ನಿಮ್ಮಿಷ್ಟದ ಕವಿತೆ ಅಥವಾ ಪದ್ಯ ಅಥವಾ ಪ್ರಬಂಧ ಲೇಖನ ಯಾವುದನ್ನಾದರೂ ನೀವು ಓದಬಹುದು ಇಲ್ಲಿ.